Frizzler. Frizzler. Pitanigu, Sutanigu, Mattopavitratmarigu, Mahimiagali, Adi Lidahake, Igalu, Yavagalu, Sadakalaku, Stotrontagali. Frizzler. Previsunale, Nanapria Sohudra, Sohudrire, Deveramakale. Previsu Christera Krupavara Prasadundige, Imadiana Murugante, Samedale. ನಾವು ಕರುಣೆಯ ಪ್ರಾರ್ಥನೆಯಲ್ಲಿ ಒಂದಾಗುತ್ತಾ ಇದ್ದೇವೆ. ಕರುಣೆಯ ಪ್ರಾರ್ಥನೆಯ ಈ ಅನುಗ್ರಹಭರಿತವಾದ ಸಮಯ ನಾವು ವಿಶ್ವಕ್ಕಾಗಿ ಪ್ರಾರ್ಥಿಸುತ್ತೇವೆ, ವಿಶ್ವದ ಸಕಲ ಜನತೆಗಾಗಿ ಪ್ರಾರ್ಥಿಸುತ್ತೇವೆ, ವಿಶ್ವದಲ್ಲಿರುವಂತಹ ಪ್ರತಿಯೊಂದು ಹೋರಾಟಗಳಿಗಾಗಿ ಪ್ರಾರ್ಥಿಸುತ್ತೇವೆ, ಪ್ರಕೃತಿಗಾಗಿ ಪ್ರಾರ್ಥಿಸುತ್ತೇವೆ. ಹೀಗೆ ಪ್ರತಿಯೊಂದು ಅವಶ್ಯಕತೆಗಳಿಗಾಗಿ ಪ್ರಭು ಯೇಸುವಿನ ಈ ಪವಿತ್ರವಾದ ಶಿಲುಬೆಯ ಬುಡದಲ್ಲಿ ನಿಂತು ನಾವು ಪ್ರಾರ್ಥಿಸುತ್ತೇವೆ. ಹೌದು ಪ್ರಿಯರೇ, ನಾವು ಪ್ರಾರ್ಥಿಸುವಂತಹ ಈ ಪ್ರಾರ್ಥನೆ ಸದುತ್ತರವನ್ನು ಪಡೆದುಕೊಳ್ಳುವಂತಹ ಪ್ರಾರ್ಥನೆ, ವಿಶ್ವಾಸದ ಪ್ರಾರ್ಥನೆ, ಈ ವಿಶ್ವಾಸದ ಹಾದಿಯಲ್ಲಿ ಮುನ್ನಡೆಯುವಂತಹ ಪ್ರಾರ್ಥನೆ. ಅದರಿಂದ ಈ ಪ್ರಾರ್ಥನೆಯಲ್ಲಿ ನಾವು ಒಂದಾಗುವಾಗ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತೇವೆ. ಹಾಗೂ ಪ್ರಿಯರೇ, ಈ ದಿನ ನಾವು ಈ ಕರುಣೆಯ ಪ್ರಾರ್ಥನೆಯನ್ನು ಮಾಡುವಾಗ ಉದಾಸೀನದಲ್ಲಿರುವ ಮಕ್ಕಳನ್ನು ಸಮರ್ಪಿಸುವ ದಿನ. ಉದಾಸೀನತೆಯಿಂದಿರುವಂತಹ ವ್ಯಕ್ತಿಗಳು, ಕುಟುಂಬದ ವಿಷಯದಲ್ಲಿ ಉದಾಸೀನ, ಪ್ರಾರ್ಥನೆಯ ವಿಷಯದಲ್ಲಿ ಉದಾಸೀನ, ಜವಾಬ್ದಾರಿಯಲ್ಲಿ ಉದಾಸೀನ, ಮಕ್ಕಳ ವಿಷಯದಲ್ಲಿ ಉದಾಸೀನ, ಹೀಗೆ ಕುಟುಂಬದ ವಿಷಯದಲ್ಲಿ ಉದಾಸೀನ, ಗಂಡನ ವಿಷಯದಲ್ಲಿ ಉದಾಸೀನ, ಹೀಗೆ ಹಲವಾರು ವಿಧದಲ್ಲಿ ಉದಾಸೀನತೆಯಿಂದಿರುವಂತಹ ಮಕ್ಕಳು, ವಿದ್ಯಾಭ್ಯಾಸದಲ್ಲಿ ಉದಾಸೀನತೆಯಿಂದಿರುವಂತಹ ಮಕ್ಕಳು, ಸೋಮೇರಿತನದಿಂದ ಇರುವಂತಹ ಮಕ್ಕಳು, ಕೆಲಸವನ್ನು ಮಾಡಲಾಗದೇ ಇರುವಂತಹ ಮಕ್ಕಳು, ಅಂದರೆ ಯಾವುದೇ ಒಂದು ಕಾರ್ಯವನ್ನು ಕೆಲಸವನ್ನು ಮಾಡುವಾಗಲೂ ಉದಾಸೀನತೆಯನ್ನು ತೋರಿಸುವಂತಹ ಈ ಲೋಕದಲ್ಲಿ ಮಕ್ಕಳಿದ್ದಾರೆ. ಇಡೀ ವಿಶ್ವದ ಮಾನವ ಕೋಟಿಯು ನಾವು ನೋಡುವಾಗ ನನ್ನಲ್ಲಿಯೂ ನಿಮ್ಮಲ್ಲಿಯೂ ಸಹ ಒಂದು ವಿಧವಾದ ಉದಾಸೀನತೆಗಳುಂಟು. ಆ ಎಲ್ಲ ಉದಾಸೀನತೆಗಳನ್ನು ಪ್ರಭುವಿನ ಪೂಜ್ಯ ಪಾದಗಳಿಗೆ ಸಮರ್ಪಿಸಿಕೊಡುತ್ತಾ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣವೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಉಯಿರುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು. ಪರಲೋಕಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾಶದಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿಂದ ಜೀವಂತರಿಗೆ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮನ ವಿಶ್ವಾಸತೆನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ನಿಮಿತ್ತ ವಿಶ್ವಾಸತೆನೆ. ಪಾಪ ಪರಿಹಾರ ವಿಶ್ವಾಸತೆನೆ. ಶರೀರ ಪುನರುತ್ಥಾನ ವಿಶ್ವಾಸತೆನೆ. ನಿತ್ಯ ಜೀವನ ವಿಶ್ವಾಸತೆನೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಉಮರಿಯವರ ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ದನ್ನಿರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದನ್ನಿರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಉಮರಿಯವರ ಪ್ರಸಾದ ಪೂರ್ಣೀಯ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ದನ್ನಿರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದನ್ನಿರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ದನ್ನಿರು ಮತ್ತು ನಿಮ್ಮ ಉದರದ ಫಲವಾದ ಯೇಸುದ ನೀರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಕಿ ಈಗಲೇ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ, ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ
ಅಪ್ಪ ಪಿತನೇ, ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಉದಾಸೀನತೆಯಲ್ಲಿರುವ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಉದಾಸೀನತೆಯಲ್ಲಿರುವ ಮಕ್ಕಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಉದಾಸೀನತೆಯಲ್ಲಿರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಉದಾಸೀನತೆಯಲ್ಲಿರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಉದಾಸೀನತೆಯಲ್ಲಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಉದಾಸೀನತೆಯಲ್ಲಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಉದಾಸೀನತೆಯಲ್ಲಿರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಉದಾಸೀನತೆಯಲ್ಲಿರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಉದಾಸೀನತೆಯಲ್ಲಿರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಉದಾಸೀನತೆಯಲ್ಲಿರುವವರ ಮೇಲೆಯೂ ಕರುಣೆಯಾಗಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ಪರಿಶುದ್ಧ ತಂದೆಯೇ, ಓ ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಉದಾಸೀನತೆಯಲ್ಲಿರುವವರ ಮೇಲೆಯೂ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೋ ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಉದಾಸೀನತೆಯಲ್ಲಿರುವವರ ಮೇಲೆ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೋ ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಉದಾಸೀನತೆಯಲ್ಲಿರುವವರ ಮೇಲೆ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಕುಟುಂಬದಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಕುಟುಂಬದಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಕುಟುಂಬದಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಕುಟುಂಬದಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಕುಟುಂಬದಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಕುಟುಂಬದಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಕುಟುಂಬದಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಕುಟುಂಬದಲ್ಲಿ ಉದಾಸೀನತೆ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಕುಟುಂಬದಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಕುಟುಂಬದಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ.
ಓ ಪರಿಶುದ್ಧ ತಂದೆ, ಓ ಪರಿಶುದ್ಧ ಸರ್ವಶಕ್ತ ತಂದೆ, ಓ ಪರಿಶುದ್ಧ ಅಮರ ತಂದೆ, ನಮ್ಮ ಮೇಲೆಯೂ ಕುಟುಂಬದಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆ, ಓ ಪರಿಶುದ್ಧ ಸರ್ವಶಕ್ತ ತಂದೆ, ಓ ಪರಿಶುದ್ಧ ಅಮರ ತಂದೆ, ನಮ್ಮ ಮೇಲೆಯೂ ಕುಟುಂಬದಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆ, ಪರಿಶುದ್ಧ ಸರ್ವಶಕ್ತ ತಂದೆ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಕುಟುಂಬದಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ದುಡಿಯುವುದರಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ದುಡಿಯುವುದರಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ದುಡಿಯುವುದರಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ದುಡಿಯುವುದರಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ದುಡಿಯುವುದರಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ದುಡಿಯುವುದರಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ದುಡಿಯುವುದರಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ದುಡಿಯುವುದರಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ದುಡಿಯುವುದರಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ದುಡಿಯುವುದರಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ದುಡಿಯುವುದರಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ದುಡಿಯುವುದರಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ದುಡಿಯುವುದರಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ಪ್ರಾರ್ಥನೆಯಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ಪ್ರಾರ್ಥನೆಯಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ಪ್ರಾರ್ಥನೆಯಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ಪ್ರಾರ್ಥನೆಯಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ಪ್ರಾರ್ಥನೆಯಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ಪ್ರಾರ್ಥನೆಯಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ಪ್ರಾರ್ಥನೆಯಲ್ಲಿ ಉದಾಸೀನತೆ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ಪ್ರಾರ್ಥನೆಯಲ್ಲಿ ಉದಾಸೀನತೆ ಇರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ಪ್ರಾರ್ಥನೆಯಲ್ಲಿ ಉದಾಸೀನತೆ ಇರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ಪ್ರಾರ್ಥನೆಯಲ್ಲಿ ಉದಾಸೀನತೆ ಇರುವವರ ಮೇಲೆಯೂ ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಾರ್ಥಿಸೋಣ. ಅನಂತ ತಂದೆಯೇ, ನಿಮ್ಮ ಕರುಣೆಯು ಕೊನೆಯಿಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದ್ದು. ನಿಮ್ಮ ಕರುಣಾಭರಿತ ದೃಷ್ಟಿಯನ್ನು ನಮ್ಮಲ್ಲಿ ಬೀರಿರಿ ಹಾಗೂ ಅನುಕಂಪದ ಹೊಳೆಯನ್ನು ಸುರಿಸಿರಿ. ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಹೊಂದಲಾರೆವು ಹಾಗೂ ಹತಾಶೆ ಬೀಳಲಾರೆವು. ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರುಣೆಯ ಪವಿತ್ರವಾದ ಇಚ್ಛೆಯಲ್ಲಿ
ನಾವು ನಮ್ಮನ್ನೇ ಸಮರ್ಪಿಸುವೆವು. ಆಮೇನ್. ಪಿತ, ಸುತ ಮತ್ತು ಪವಿತ್ರ ಆತ್ಮದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರೇ, 3:30 ಗಂಟೆಯ ಸ್ವರ್ಗೀಯ ಮನಸ್ಸು ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ.